ಕೆಬಿ ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಿಜಯಪುರದ ಹಿರೇಮಸಳಿ ಗ್ರಾಮದಲ್ಲಿ ಜೆಇಯಿಂದ ಪಾರ್ಟಿ ಅರೇಂಜ್ ಆಗಿದ್ದಂತೆ. ಜೆಇ ಗೊಲ್ಲಾಳಪ್ಪ ನಾನಾಗೌಡ ಪಾಟೀಲ್ರಿಂದ ಎಣ್ಣೆ ಪಾರ್ಟಿ ಆಯೋಜನೆ ಆಗಿತ್ತು. ನೈಟ್ ಡ್ಯೂಟಿಯಲ್ಲಿ ಖಾಸಗಿ ವ್ಯಕ್ತಿಗಳೊಂದಿಗೆ ಎಣ್ಣೆ ಪಾರ್ಟಿಯನ್ನು ಮಾಡಿದ್ದಾರೆ. ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಜೆಇ ಗೊಲ್ಲಾಳಪ್ಪ. ನನಗೆ ಅವಕಾಶ ಇದೆ, ನಾನು ಪಾರ್ಟಿ ಮಾಡ್ತೀನಿ ಅಂತೇಳಿ ವಾದ ಮಾಡಿದ್ದಾರೆ. ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡಿರೋದು, ವಿಜಯಪುರದ ಹಿರೇಮಸಳಿ ಗ್ರಾಮದಲ್ಲಿ ಪಾರ್ಟಿ ಮಾಡಿದ್ದಾರೆ. ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಹೋಗಿ ಕೇಳಿದ್ರೆ ನಾನು ಇಲ್ಲಿ ಪಾರ್ಟಿ ಮಾಡ್ಬೋದು, ನನಗೆ ಅವಕಾಶ ಇದೆ ಅಂತ ಮತ್ತು ವಾದ ಬೇರೆ. ಏನು ರೊಕ್ಕ ಮಾಡಿ ಇಡ್ತಾ ಇಲ್ಲಿ ನೀವೇ ಬೆಕ್ಕ ಮಾಡಿ ನಾವು ಬರ್ಬಿಡೋಣ ಇರ್ತಲ್ಲ. ಇಲ್ಲಿ ನಾ ನೀವು ಒಳಗೆ ಬೆಕ್ಕ ಮಾಡಿರಿ. ಹ್ಞೂ ಇಡು, ನಡೀತೇ ಇಡು, ಇಡು ನಡೀತೇ ಇಡು. ಓ ಇದು ಡ್ರಿಂಕ್ಸ್ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬಾರ್ದು ಕೇಳ್ತ ಇಲ್ಲಿ ಒಳಗೆ. ನೀವು ಡ್ರಿಂಕ್ಸ್ ಮಾಡಿರಿ, ನೀವು ಮಾಡೋದು ಒಳಗೆ ಬರ್ಬಾರ್ದು. ನೀವು ಯಾರು ಕೇಳ್ಬಾರ್ದ? ನಾ ಕೇಳಕ ನೀವು ಬಂದಿರಿ ಬಾತ್ ಇಲ್ಲಿ ಇಲ್ಲಿ. ಅವ ಏನಂದ್ರು ನೀವು ಯಾರು ಒಳಗೆ ಬರ್ತೀನಿ ಅಂದ್ರು ನಾವು ಬರ್ರಿ. ನೀವು ನಮಗೆ ಒಳಗೆ ಬರ್ರಿ. ಅವ್ರು ಯಾರು, ನೀವು ಯಾರಪ್ಪ? ಹಾರಿ ಯಾಕೆ ಒಳಗೆ ಬರ್ಬಾರ್ದು? ನಾ ಬಾತ್ ನಿಮ್ಗೆ. ಸ್ಥಳೀಯರು ಹೋಗಿದ್ದಾರೆ ಕೆಇಬಿ ಆವರಣದಲ್ಲಿ, ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಜೆಇ ಪಾರ್ಟಿ ಅರೇಂಜ್ ಮಾಡಿದ್ದು, ಅವ್ರ ಹೆಸರು ಗೊಲ್ಲಾಳಪ್ಪ ನಾನಾಗೌಡ ಅಂತ. ನೈಟ್ ಡ್ಯೂಟಿಯಲ್ಲಿ ಖಾಸಗಿ ವ್ಯಕ್ತಿಗಳ ಜೊತೆಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಟೈಟ್ ಬೇರೆ ಆಗಿದ್ದಾರೆ. ಸ್ಥಳೀಯರು ಹೋಗಿ ಕೇಳಿದ್ರೆ ಇಲ್ಲೆಲ್ಲ ಪಾರ್ಟಿ ಮಾಡಬಾರ್ದು ಇಷ್ಟೊತ್ತಲ್ಲಿ, ತಪ್ಪಲ್ವಾ ಅಂತ ಕೇಳಿದ್ರೆ ಇದು ನನ್ನ ಜಾಗ, ನನಗೆ ಅವಕಾಶ ಇದೆ ಇಲ್ಲಿ ಮಾಡಕ್ಕೆ, ನಾನು ಪಾರ್ಟಿ ಮಾಡ್ತೀನಿ ಅಂತೇಳಿ ವಾದ ಬೇರೆ ಮಾಡಿದ್ದಾರೆ. ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಈಗ ಇವರ ಉನ್ನತ ಅಧಿಕಾರಿಗಳು ಇವ್ರ ಮೇಲೆ ಯಾವ ತರ ಕ್ರಮ ಕೈಗೊಳ್ತಾರೆ ನೋಡಬೇಕಾಗುತ್ತೆ. ವಿಜಯಪುರದ ಹಿರೇಮಸಳಿ ಗ್ರಾಮದಲ್ಲಿ ಪಾರ್ಟಿಯನ್ನ ಮಾಡಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.